ನಮಸ್ಕಾರ ಸ್ನೇಹಿತರೆ, ಜಾಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ. ನಯನತಾರ ದಕ್ಷಿಣ ಭಾರತದ ಸಿನಿ ಇಂಡಸ್ಟ್ರಿಯಲ್ಲಿ ತಮ್ಮ ಗ್ಲಾಮರಸ್ ಮತ್ತು ಅದ್ಭುತ ನಟನೆಯ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವ ಇವರು ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಲೇಡಿ ಸೂಪರ್ ಸ್ಟಾರ್ ಆಗಿ ಫೇಮಸ್ ಆಗಿದ್ದು, ತಮ್ಮ ವೃತ್ತಿ ಜೀವನದುದ್ದಕ್ಕೂ ಈ ಬ್ಯೂಟಿ ಹಲವಾರು ವಿವಾದಗಳಲ್ಲಿ ಸಿಲುಕಿಕೊಂಡಿದ್ದು, ಅದರಲ್ಲಿ ಸಹನಟರ ಜೊತೆ ಲವ್ ಅಫೇರ್, ಶಾಲಾ ಬಾಲಕನ ಜೊತೆ ಲಿಪ್ ಕಿಸ್ ಮತ್ತು ತಮ್ಮ ಮದುವೆ ವಿಚಾರ ಸೇರಿದಂತೆ ಹೀಗೆ ತನ್ನ ಸಿನಿ ಜೀವನದುದ್ದಕ್ಕೂ ಒಂದಲ್ಲ ಒಂದು ಕಾಂಟ್ರವರ್ಸಿಗಳಿಗೆ ಗುರಿಯಾಗಿದ್ದಾರೆ. ನಯನತಾರ ಅವರು ಸಾಕಷ್ಟು ವಿವಾದಗಳ ಸುಳಿಯಲ್ಲಿ ಸಿಲುಕಿದ್ದರೂ ಕೂಡ ಯಾವತ್ತೂ ಅವರ ಸ್ಟಾರ್ಡಮ್ ಮತ್ತು ಜನಪ್ರಿಯತೆ ಮಾತ್ರ ಎಂದಿಗೂ ಕಡಿಮೆಯಾಗಿಲ್ಲ. ಈ ವಿಡಿಯೋದಲ್ಲಿ ನಯನತಾರ ಅವರ ಮೇಲೆ ಯಾವೆಲ್ಲ ಕಾಂಟ್ರವರ್ಸಿಗಳು ಇವೆ ಎಂಬುದನ್ನು ತಿಳಿಯೋಣ. ಇದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸಿಂಬು ಜೊತೆಗಿನ ಸಂಬಂಧ. ನಯನತಾರ ಅವರು ಅವರ ವೃತ್ತಿ ಜೀವನದ ಆರಂಭಿಕ ದಿನಗಳಲ್ಲಿ ಸಿಂಬು ಅವರೊಂದಿಗೆ ಕ್ಲೋಸ್ ರಿಲೇಷನ್ಶಿಪ್ನಲ್ಲಿದ್ದು ಇವರಿಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು. ಇವರಿಬ್ಬರು ಪ್ರೀತಿಸುತ್ತಿದ್ದಂಥ ವೇಳೆಯಲ್ಲಿ ತೆಗೆಸಿಕೊಂಡಿದ್ದಂಥ ತೀರಾ ನಿಕಟ ಫೋಟೋಗಳು ಇವರಿಬ್ಬರ ಲವ್ ಬ್ರೇಕಪ್ ಆದ ನಂತರ ವೈರಲ್ ಆಗಿದ್ದವು. ಈ ಫೋಟೋಗಳಿಂದ ಇವರಿಬ್ಬರ ಸಂಬಂಧ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಉದಯನಿಧಿ ಸ್ಟಾಲಿನ್ ಜೊತೆ ಲವ್ ಅಫೇರ್. ಕಾಲಿವುಡ್ನ ಮತ್ತೊಬ್ಬ ಜನಪ್ರಿಯ ಆಕ್ಟರ್ ಮತ್ತು ರಾಜಕಾರಣಿ ಆಗಿರುವಂಥ ಸ್ಟಾಲಿನ್ ಅವರೊಂದಿಗೂ ನಯನತಾರ ಅವರು ಲವ್ ಅಫೇರನ್ನು ಹೊಂದಿದ್ದರು. ಇವರಿಬ್ಬರ ನಡುವಿನ ಸಂಬಂಧ ಹೆಚ್ಚು ಸುದ್ದಿ ಮಾಡಿದ್ದು, ಅಲ್ಲದೆ ನಯನತಾರ ಅವರು ಉದಯ್ ಅವರೊಂದಿಗೆ ಲವ್ ಬ್ರೇಕಪ್ ಮಾಡಿಕೊಂಡಿದ್ದಕ್ಕೆ ಮನನೊಂದಂತಹ ಉದಯ್ ಅವರು ನಿದ್ದೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಹಾಸ್ಪಿಟಲೈಸ್ಡ್ ಆಗಿದ್ದರು ಎಂದು ಮಾಧ್ಯಮಗಳು ವರದಿ ಮಾಡುವ ಮೂಲಕ ಇವರಿಬ್ಬರ ನಡುವಿನ ಸಂಬಂಧ ಹೆಚ್ಚು ಕಾಂಟ್ರವರ್ಸಿಯನ್ನು ಕೂಡ ಸೃಷ್ಟಿಸಿತ್ತು. ಶಾಲಾ ಬಾಲಕನ ಜೊತೆ ಲಿಪ್ ಕಿಸ್. ನಯನತಾರ ಅವರು ಅಭಿನಯಿಸಿರುವ ತಮಿಳಿನ ತಿರುನಾಳ್ ಎಂಬ ಸಿನಿಮಾದಲ್ಲಿ ಒಬ್ಬ ಶಾಲಾ ಬಾಲಕ ನಯನತಾರ ಅವರ ತುಟಿಗಳಿಗೆ ಮುತ್ತಿಕ್ಕುವಂತಹ ದೃಶ್ಯವಿದ್ದು, ಇದನ್ನು ಮಾಧ್ಯಮಗಳಲ್ಲಿ ಸಾಕಷ್ಟು ವರದಿ ಮಾಡಿ ದೃಶ್ಯದ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದವು. ತಿರುನಾಳ್ ಸಿನಿಮಾದ ಡೈರೆಕ್ಟರ್ ಇದರ ಬಗ್ಗೆ ಮಾತನಾಡಿ, ಮಗುವಿನ ಪರಿಶುದ್ಧ ಪ್ರೀತಿಯ ಬಗ್ಗೆ ಈ ರೀತಿ ನಿಮ್ಮ ಭಾವನೆ ನಿಜಕ್ಕೂ ವಿಪರ್ಯಾಸ ಎಂದು ಅವರ ಅಭಿಪ್ರಾಯವನ್ನು ತಿಳಿಸಿದರು. ಪ್ರಭುದೇವ ಜೊತೆಗಿನ ಲವ್ ರಿಲೇಷನ್ಶಿಪ್. ಡ್ಯಾನ್ಸರ್ ಆ್ಯಂಡ್ ಡೈರೆಕ್ಟರ್ ಆಗಿರುವಂತಹ ಪ್ರಭುದೇವ ಅವರನ್ನು ನಯನತಾರ ಅವರು ಪ್ರೀತಿಸ್ತಾ ಇದ್ರು ಮತ್ತು ಮದುವೆಯಾಗುತ್ತಾರೆ ಎಂಬ ಸುದ್ದಿ ಹಬ್ಬಿದ್ದು, ಇದಕ್ಕೆ ಪ್ರತಿಯಂತೆ ನಯನತಾರ ಅವರು ಪ್ರಭು ಎಂದು ಅವರ ಕೈಯ ಮೇಲೆ ಟ್ಯಾಟೂ ಕೂಡ ಹಾಕಿಸಿಕೊಂಡಿದ್ದರು. ಇದರ ಬಗ್ಗೆ ಪ್ರಭುದೇವ ಅವರನ್ನು ಕೇಳಿದಾಗ ನಯನತಾರ ಅವರನ್ನು ಪ್ರೀತಿಸ್ತಾ ಇರೋದು ನಿಜ, ಮದುವೆಯಾಗುತ್ತೇನೆಂದು ಹೇಳಿಕೆ ನೀಡಿದ್ದರು. ಇದಕ್ಕೆ ಪ್ರತಿಯಾಗಿ ಪ್ರಭುದೇವ ಅವರ ಮೊದಲ ಪತ್ನಿ ಲತಾ ಅವರು ನಯನತಾರ ಅವರನ್ನು ತರಾಟೆಗೆ ತೆಗೆದುಕೊಂಡು, ಮದುವೆಯಾಗಿ ಮಕ್ಕಳಿರುವ ವ್ಯಕ್ತಿಯ ಜೊತೆ ಈ ರೀತಿಯ ಸಂಬಂಧ ನಾಚಿಕೆಗೇಡು ಎಂದು ಆಕೆ ಸಿಕ್ಕಿದ ಕಡೆಯೆಲ್ಲ ಹೊಡೆಯುತ್ತೇನೆಂದು ಹೇಳಿಕೆ ನೀಡಿದ್ದರು. ಈ ಸುದ್ದಿ ಸಾಕಷ್ಟು ವೈರಲ್ ಆಗಿ ನಯನತಾರ ಅವರ ಪ್ರತಿಕೃತಿಗಳನ್ನು ದಹಿಸಿ ಮಹಿಳಾ ಸಂಘಟನೆಗಳು ಸೇರಿದಂತೆ ಇತರರು ನಯನತಾರ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದರು. ರಾಧಾ ರವಿ ಅವರಿಂದ ಅಸಭ್ಯ ಪದ ಬಳಕೆ. ನಯನತಾರ ಅವರು 2019 ಅವರು ಅಭಿನಯಿಸಿರುವಂತಹ ಕೊಲೆಯು ತೀರ್ ಕಾಲಂ ಎಂಬ ಸಿನಿಮಾದ ಆಡಿಯೋ ಲಾಂಚ್ ಪ್ರೋಗ್ರಾಮ್ಗೆ ಗೈರಾಗಿದ್ದರು. ಇದಕ್ಕೆ ರಾಧಾ ರವಿ ಅವರು ನಯನತಾರ ಅವರನ್ನು ಸ್ಲಟ್ ಎಂದು ಅತಿ ಕೀಳು ಮಟ್ಟದ ಪದ ಬಳಕೆ ಮಾಡಿ ನಿಂದಿಸಿದ್ದರು. ಇದು ಸಾಕಷ್ಟು ವಿವಾದಕ್ಕೆ ಕೂಡ ಕಾರಣವಾಗಿದ್ದು, ಒಬ್ಬ ಮಹಿಳೆಯನ್ನು ಅತ್ಯಂತ ಕೀಳು ಮಟ್ಟದ ಭಾಷೆಯಲ್ಲಿ ನಿಂದಿಸುವುದು ಸರಿಯಲ್ಲ ಎಂದು ನಯನತಾರ ಅವರ ಅಭಿಮಾನಿಗಳು ಸೇರಿದಂತೆ ಕಾಲಿವುಡ್ನ ಅನೇಕರು ರಾಧಾ ರವಿ ವಿರುದ್ಧ ತಿರುಗಿಬಿದ್ದಿದ್ದರು. ತಿರುಪತಿ ದೇವಸ್ಥಾನದಲ್ಲಿ ಚಪ್ಪಲಿ ಧರಿಸಿ ನಡೆದಾಡಿರುವುದು. ನಯನತಾರ ಅವರು ವಿಘ್ನೇಶ್ ಶಿವನ್ ಅವರ ಜೊತೆಯಲ್ಲಿ ಮದುವೆ ಆದ ನಂತರ ತಿರುಪತಿಗೆ ಭೇಟಿ ಕೊಟ್ಟಿದ್ದು, ದೇವಾಲಯದ ಆವರಣದಲ್ಲಿ ಚಪ್ಪಲಿ ಧರಿಸಿ ನಡೆದಾಡಿರುವಂತಹ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದ್ದವು. ದೇವಸ್ಥಾನಕ್ಕೆ ಚಪ್ಪಲಿ ಹಾಕಿಕೊಂಡು ಬಂದಿರುವುದಕ್ಕೆ ನಯನತಾರ ಅವರನ್ನು ಜನ ಟೀಕಿಸಿದ್ದರು. ಇದಕ್ಕೆ ತಿರುಪತಿ ಆಡಳಿತ ಮಂಡಳಿಯವರು ನಯನತಾರ ಅವರು ನಡೆದಾಡಿರುವಂತಹ ಜಾಗದಲ್ಲಿ ಚಪ್ಪಲಿ ಧರಿಸಿ ನಡೆದಾಡುವುದಕ್ಕೆ ಅನುಮತಿ ಇದೆ ಎಂದು ತಿಳಿಸಿದರು. ಜನ ದೇವಸ್ಥಾನದ ವಿಚಾರದಲ್ಲಿ ನಯನತಾರ ಅವರನ್ನು ಮನ್ನಿಸಲಿಲ್ಲ, ಆಕೆಯನ್ನು ಇನ್ನೂ ಬಲವಾಗಿ ಟೀಕಿಸಿದರು. ಕೊನೆಗೆ ನಯನತಾರ ಅವರ ಪತಿ ವಿಘ್ನೇಶ್ ಶಿವನ್ ಅವರು ನಯನತಾರ ಅವರ ಪರವಾಗಿ ಕ್ಷಮೆಯಾಚಿಸಿದರು. ಪ್ರೇಮ್ಜಿ ಅವರು ನಯನತಾರ ಅವರನ್ನು ಆಂಟಿ ಎಂದು ಕರೆದಿದ್ದು, ಮಾಸ್ ಎಂಬ ಸಿನಿಮಾದ ಚಿತ್ರೀಕರಣದ ವೇಳೆ ನಯನತಾರ ಅವರನ್ನು ಸಹನಟ ಪ್ರೇಮ್ಜಿ ಅವರು ಆಂಟಿ ಎಂದು ಕರೆದಿದ್ದರು. ಸ್ವಲ್ಪ ಕಾಲ ಶಾಂತವಾಗಿಯೇ ಇದ್ದಂಥ ನಯನತಾರ ಅವರು ಪದೇ ಪದೇ ಆಂಟಿ ಎಂದು ಕರೆದಿದ್ದಕ್ಕೆ ಕೋಪಗೊಂಡು ನಯನತಾರ ಅವರು ಸಭ್ಯವಾಗಿ ವರ್ತಿಸಿ ಎಂದು ವಾರ್ನ್ ಮಾಡಿದ್ದರು. ಇದು ಸಾಕಷ್ಟು ವಿವಾದಗಳಿಗೂ ಕೂಡ ಕಾರಣವಾಗಿತ್ತು. ಬಾಡಿಗೆ ತಾಯ್ತನದ ಮೂಲಕ ಮತ್ತೆ ಕಾಂಟ್ರವರ್ಸಿ ಸೃಷ್ಟಿಸಿಕೊಂಡ ನಯನತಾರ.
ಸರಗೋಸಿ ವಿಧಾನ ಈಗ ಪ್ರಚಲಿತದಲ್ಲಿದ್ದು ಸಾಕಷ್ಟು ಜನ ಬಾಡಿಗೆ ತಾಯ್ತನದ ಮೂಲಕ ಮಕ್ಕಳನ್ನು ಪಡೆಯುತ್ತಿದ್ದಾರೆ. ಸರಗೋಸಿ ವಿಧಾನಕ್ಕೆ ಕೆಲವು ಕಂಡೀಷನ್ಸ್ಗಳಿದ್ದು ಮದುವೆಯಾದ 5 ವರ್ಷಗಳ ನಂತರ ಮಕ್ಕಳಿಲ್ಲದವರು ಸರಗೋಸಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಆದರೆ ನಯನತಾರ ಮತ್ತು ವಿಘ್ನೇಶ್ ದಂಪತಿಗಳು ಮದುವೆಯಾದ 4 ತಿಂಗಳಿಗೆ ಅವಳಿ ಗಂಡು ಮಕ್ಕಳಿಗೆ ಪಾಲಕರಾಗಿದ್ದು ಇದು ಸಾಕಷ್ಟು ವಿವಾದಗಳಿಗೆ ಕಾರಣವಾಗಿತ್ತು. ಆಗ ಸರ್ಕಾರವು ಇದರ ಬಗ್ಗೆ ತನಿಖೆಗೆ ಆಗ್ರಹಿಸಿದಾಗ ದಂಪತಿಗಳು ತಾವು ಮದುವೆಯಾಗಿ 6 ವರ್ಷಗಳು ಕಳೆದಿವೆ ಮತ್ತು ಸಂಬಂಧಿಕರನ್ನೇ ಸರಗೋಸಿ ವಿಧಾನಕ್ಕೆ ಬಳಸಲಾಗಿದೆ ಎಂದು ವಿವರಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದರು. ನೆಟ್ಫ್ಲಿಕ್ಸ್ ಜೊತೆ ವಿವಾದ. ನಯನತಾರ ಅವರು ವಿಘ್ನೇಶ್ ಶಿವನ್ ಅವರೊಂದಿಗೆ ಮಹಾಬಲಿಪುರಂನ ಪ್ರಸಿದ್ಧ ಪಂಚತಾರ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ವಿವಾಹವಾಗಿದ್ದರು. ಇವರ ಮದುವೆಯ ವಿಡಿಯೋ ಪ್ರಸಾರದ ಸ್ಟ್ರೀಮಿಂಗ್ ಹಕ್ಕನ್ನು ನೆಟ್ಫ್ಲಿಕ್ಸ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದು ಅದಕ್ಕೆ ಪ್ರತಿಯಂತೆ ನೆಟ್ಫ್ಲಿಕ್ಸ್ನವರು ಇವರ ಮದುವೆಯ ಪೂರ್ತಿ ಖರ್ಚನ್ನು ತಾವೇ ಭರಿಸಿದ್ದರು. ಆದರೆ ವಿಘ್ನೇಶ್ ಶಿವನ್ ಅವರು ಮದುವೆಯ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡಿದ್ದು ಒಪ್ಪಂದದ ಪ್ರಕಾರ ಯಾವುದೇ ಫೋಟೋ ಅಥವಾ ವಿಡಿಯೋಗಳನ್ನು ಶೇರ್ ಮಾಡುವಂತಿಲ್ಲ. ಇದೆಲ್ಲ ತಿಳಿದಿದ್ದರೂ ಕೂಡ ವಿಘ್ನೇಶ್ ಶಿವನ್ ಈ ರೀತಿ ಮಾಡಿದ್ದಕ್ಕೆ ನೆಟ್ಫ್ಲಿಕ್ಸ್ನವರು ಒಪ್ಪಂದವನ್ನು ರದ್ದುಗೊಳಿಸಿ 25 ಕೋಟಿ ಹಣವನ್ನು ಮರುಪಾವತಿಸುವಂತೆ ಸೂಚಿಸಿತು. ಇದಿಷ್ಟು ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಲೇಡೀಸ್ ಸೂಪರ್ ಸ್ಟಾರ್ ಆಗಿ ಫೇಮಸ್ ಆಗಿರುವ ಗ್ಲಾಮರಸ್ ಗೊಂಬೆ ನಯನತಾರ ಅವರ ಮೇಲಿರುವ ಕಾಂಟ್ರವರ್ಸಿಗಳ ಬಗ್ಗೆ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಜಾಗ್ವಾರ್ ರಾಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.